ಜನಪ್ರಿಯ ಧಾರಾವಾಹಿಯಾಗಿದ್ದ ಗುಪ್ತಗಾಮಿನಿಯ ಭಾವನಾ ಪಾತ್ರದ ಮೂಲಕ ಪ್ರೇಕ್ಷಕರ ಹೃದಯದಲ್ಲಿ ಸ್ಥಾನ ಪಡೆದಿದ್ದ ನಟಿ ಸುಷ್ಮಾ ಪ್ರಸ್ತುತ ನೂತನ ಧಾರಾವಾಹಿ ಭಾಗ್ಯಲಕ್ಷ್ಮಿಯಲ್ಲಿ ಭಾಗ್ಯಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಪುನಃ ಕಿರುತೆರೆ ಪ್ರೇಕ್ಷಕರ ಮನ ಗೆಲ್ಲುವ ಪ್ರಯತ್ನದಲ್ಲಿದ್ದಾರೆ ಅವರು ನಟನೆಯಿಂದ ವಿರಾಮ ತೆಗೆದುಕೊಂಡಿದ್ದ ನೀವು ದಶಕದ ನಂತರ ಪುನಃ ನಟನ ಆದಿ ತುಳಿದಿದ್ದೀರಾ ಕಾರಣ ಧಾರಾವಾಹಿ ಜನಪ್ರಿಯ ಪಾತ್ರ ಒಂದು ವರ್ಷ ಕಳೆದಂತೆ ಜನರಿಗೆ ನಿರಾಸೆನಿಸಬಾರದು ಏಕತನತೆ ಇರಬಾರದು ಹಾಗಾಗಿ ಜನರಿಗೆ ಬೋರ್ ಅನಿಸುವ ಮೊದಲೇ ಪಾತ್ರದಿಂದ ಹೊರಬರಬೇಕು ಎನ್ನುವುದು ನನ್ನ ಅಭಿಪ್ರಾಯ ಹಾಗಾಗಿ ನಾನು ನಟನೆಯಿಂದ ವಿರಾಮ ತೆಗೆದುಕೊಂಡೆ ನಂತರ ನಿರೂಪಕಿಯಾಗಿ ಸಕ್ರಿಯಳಾಗಿದ್ದೆ ಆ ಸಮಯದಲ್ಲಿ ಸಾಕಷ್ಟು ಅಭಿಮಾನಿಗಳು ಏಕೆ ನಟನೆಯಿಂದ ದೂರ ಉಳಿದಿದ್ದೀರಾ ನಿಮ್ಮ ಸೊಸೆ ಮತ್ತು ಗುಪ್ತಗಾಮಿನಿ ಧಾರಾವಾಹಿಯ ನಟನೆ ನಮಗೆ ಮರೆಯಲು ಸಾಧ್ಯವಿಲ್ಲ ಮತ್ತೆ ಧಾರಾವಾಹಿಯಲ್ಲಿ ಅಭಿನಯಿಸಿ ಎಂದು ಕೇಳುತ್ತಲೇ ಇದ್ದರು ಅದಕ್ಕೆ ಪೂರಕವಾಗಿ ನನಗೆ ಸಾಕಷ್ಟು ಧಾರಾವಾಹಿಗಳ ಆಫರ್ ಬರುತ್ತಿತ್ತು ಆದರೆ ಧಾರಾವಾಹಿಯಲ್ಲಿ ನಟಿಸಲು ನನಗೆ ತುಂಬಾ ಭಯ ಏಕೆಂದರೆ ಅದು ಹೆಚ್ಚಿನ ಕಮಿಟ್ಮೆಂಟ್ ಕೇಳುತ್ತದೆ ಉಡುಗೆ ತೊಡುಗೆ ಸಮಯ ಹಗಲು ರಾತ್ರಿ ಶೂಟಿಂಗ್ ಸೇರಿದಂತೆ ಹಲವು ವಿಷಯಗಳಿಂದ ನಾವು ಬದ್ಧರಾಗಿರಬೇಕು ನಮ್ಮನ್ನ ಅದಕ್ಕೆ ಹೊಂದಿಸಿಕೊಳ್ಳಬೇಕು ಒಮ್ಮೆ ಕಮಿಟ್ ಆದರೆ ಬಿಡುವ ಹಾಗಿಲ್ಲ ರಿಸ್ಕ್ ಎಂದೇ ಹೇಳಬಹುದು ಹಾಗಾಗಿ ಧಾರಾವಾಹಿಯಲ್ಲಿ ನಟಿಸಲು ಹಿಂಜರಿಯುತ್ತಿದೆ ಆದರೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ತಂಡ ನೀವೇ ಈ ಭಾಗ್ಯ ಪಾತ್ರದಲ್ಲಿ ನಟಿಸಬೇಕು ಎಂದು ನನ್ನನ್ನ ಕರೆದಾಗ ನನಗೆ ನಿರಾಕರಿಸಲು ಸಾಧ್ಯವಾಗಲಿಲ್ಲ ಪಾತ್ರವು ನನಗೆ ತುಂಬಾ ಇಷ್ಟವಾಯಿತು ಹಾಗಾಗಿ ನಾನು ಮತ್ತೆ ನಟನೆಗೆ ಬಂದೆ ಜನಪ್ರಿಯ ಕಿರುತೆರೆ ನಟಿಯಾಗಿದ್ದವರು ನಟನೆ ಬಿಟ್ಟು ನಿರೂಪಕಿಯಾಗಿದ್ದು ಏಕೆ ಗುಪ್ತಗಾಮಿನಿ ಧಾರಾವಾಹಿ ನಂತರ ನಾನು ನಾಲ್ಕು ವರ್ಷಗಳ ವಿರಾಮ ತೆಗೆದುಕೊಂಡೆ ಆಗ ನನಗೆ ನಿರೂಪಣೆಯ ಅವಕಾಶ ಬಂತು ತುಸು ಇಂಜರಿಗೆ ಭಯದಿಂದ ನಾನು ನಿರೂಪಣೆಯಾಗಲು ಒಪ್ಪಿಕೊಂಡೆ ಇದಕ್ಕೆ ಹಿತೈಷಿಗಳ ಸಹಕಾರವಿತ್ತು ಒಂದೆರಡು ಶೋ ನಂತರ ನನಗೆ ಭಯ ಹೋಗಿ ಎಲ್ಲೋ ಒಂದು ಕಡೆ ನಟನೆಗಿಂತ ನಿರೂಪಣೆ ಸುಲಭ ಎನಿಸಿತು ಹಾಗಾಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ತೊಡಗಿಸಿಕೊಂಡೆ ಜನ ನನ್ನನ್ನು ನಿರೂಪಕಿಯಾಗಿಯೂ ಸ್ವೀಕರಿಸಿದ್ದು ನನ್ನ ಭಾಗ್ಯ ನಟನೆಯ ಎಂಟ್ರಿಗೆ ಪ್ರೇಕ್ಷಕರ ಅಭಿಪ್ರಾಯ ಹೇಗಿದೆ ನಿಜ ಹೇಳಬೇಕಂದ್ರೆ ನಾನು ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವುದು ನನಗಿಂತ ಪ್ರೇಕ್ಷಕರಿಗೆ ಖುಷಿ ನೀಡಿದೆ ಧಾರಾವಾಹಿ ಮಾಡುವ ಬಗ್ಗೆ ನನಗಿದ್ದ ಭಯ ಅವರ ಪ್ರೀತಿ ಅಭಿಮಾನದಿಂದ ದೂರವಾಗಿದೆ ಈಗಾಗಲೇ ನನ್ನನ್ನು ಪಾತ್ರದಿಂದ ಗುರುತಿಸುತ್ತಿದ್ದಾರೆ ಅಕ್ಕಮ್ಮ ಎಂದು ಮಾತನಾಡಿಸುತ್ತಾರೆ ಅವರ ಅಭಿಮಾನಕ್ಕೆ ನಾನು ಚಿರಋಣಿ ಅವರ ಸಂತೋಷ ನೋಡಿ ನನ್ನ ಖುಷಿ ಮತ್ತು ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಿದೆ ಅಭಿಮಾನಿಗಳು ಮಾತ್ರವಲ್ಲದೆ ಇಂಡಸ್ಟಿ ಅವರು ನನಗೆ ಆಶೀರ್ವದಿಸಿ ಹಾರೈಸಿದ್ದಾರೆ ನಟನೆ ಅಥವಾ ನಿರೂಪಣೆ ಯಾವುದು ಹೆಚ್ಚು ಸವಾಲು ಎರಡೂ ಕ್ಷೇತ್ರಗಳಲ್ಲಿಯೂ ಸವಾಲುಗಳಿರುತ್ತವೆ ನಟನೆಯಲ್ಲಿ ನಿಜ ವ್ಯಕ್ತಿತ್ವಕ್ಕೂ ಪಾತ್ರದ ವ್ಯಕ್ತಿತ್ವಕ್ಕೂ ಸಾಕಷ್ಟು ವ್ಯತ್ಯಾಸಗಳಿರುತ್ತವೆ ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸಬೇಕು ನಿರೂಪಣೆಯಲ್ಲಿ ಹಾಗಿಲ್ಲ ಲೈವ್ ಆಗಿರಬಹುದು ಅಥವಾ ರೆಕಾರ್ಡ್ ಕಾರ್ಯಕ್ರಮವಾಗಿರಬಹುದು ವೇದಿಕೆಯ ಮೇಲೆ ನಮ್ಮ ಬುದ್ಧಿವಂತಿಕೆ ಸಮಯ ಪ್ರಜ್ಞೆ ಪರೀಕ್ಷೆ ನಡೆಯುತ್ತದೆ ಎಂದು ಹೇಳಬಹುದು ಜೀವನದಲ್ಲಿ ಸವಾಲು ಇರಬೇಕು ಅದು ನಮ್ಮ ಶಕ್ತಿ ನೀಡುತ್ತದೆ ಎಂಬುದು ನನ್ನ ನಂಬಿಕೆ ನಟನೆಯ ಈ ಆದಿಗೆ ಬಂದಿದ್ದು ಆಕಸ್ಮಿಕ ಮನರಂಜನಾ ಕ್ಷೇತ್ರಕ್ಕೆ ಬಂದು ಇಪ್ಪತ್ತು ವರ್ಷಗಳೇ ಕಳೆದಿವೆ ನಾನು ಈ ಕ್ಷೇತ್ರ ಬಿಟ್ಟು ಬೇರೆ ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದರೂ ಜನರ ಪ್ರೀತಿ ಅಭಿಮಾನ ನನಗೆ ಈ ಮಟ್ಟಕ್ಕೆ ಸಿಗುತ್ತಿರಲಿಲ್ಲ ಅವರ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟು ನಮಗೆ ಪ್ರೋತ್ಸಾಹ ನೀಡುತ್ತಿರುವುದಕ್ಕೆ ನಾನು ಚಿರಋಣಿ ಕಿರುತೆರೆಯಲ್ಲಿ ಸಕ್ರಿಯರಾದಷ್ಟು ಇರಿತೆರೆಯಿಂದ ದೂರವೇ ಉಳಿದಿದ್ದೀರಲ್ಲವಾ ಮೊದಲು ನನಗೆ ನಟನೆಯ ಅವಕಾಶ ಬಂದಿದೆ ಸಿನಿಮಾದಿಂದ ನಾನು ಭರತನಾಟ್ಯ ಕಲಾವಿದೆ ಕಾರ್ಯಕ್ರಮಗಳಲ್ಲಿ ಜಯಿಸಿದಾಗ ಜನಪ್ರಿಯ ಸಿನಿಮಾ ನಟ ನಟಿಯರಿಂದ ಪ್ರಶಸ್ತಿ ಕೊಡಿಸುತ್ತಿದ್ದರು ಆಗ ನನ್ನನ್ನು ಗಮನಿಸಿದ ಸಿನಿಮಾ ಇಂಡಸ್ಟಿ ಅವರು ಮಗಳನ್ನು ಸಿನಿಮಾ ಕ್ಷೇತ್ರಕ್ಕೆ ಕಳುಹಿಸಿರಿ ಎಂದು ನಮ್ಮ ಮನೆಯವರಲ್ಲಿ ಕೇಳುತ್ತಿದ್ದರು ಆದರೆ ಮನೆಯಲ್ಲಿ ತಂದೆ ಒಪ್ಪಿದರೂ ನನ್ನ ತಾಯಿ ಮತ್ತು ಅಣ್ಣನಿಗೆ ಸಿನಿಮಾದಲ್ಲಿ ನಟಿಸುವುದು ಇಷ್ಟವಿರಲಿಲ್ಲ ಆದರೆ ಧಾರಾವಾಹಿಗಳಲ್ಲಿ ಅವಕಾಶ ಬಂದಾಗ ಒಪ್ಪಿದರು ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು